ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ, ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೀದಿರಾ ಕಮೆಂಟ್ ಮೂಲಕ ತಿಳಿಸಿ. ಸೊ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ವ್ಲಾಗನ್ನು ಶುರು ಮಾಡೋಣ, ತಡ ಮಾಡೋದು ಬೇಡ. ಸೊ ಇದು ಶನಿವಾರ ಹಸುಗಳನ್ನೆಲ್ಲ ತೊಳೆದಿದ್ದಾರೆ ಹಸ್ಬೆಂಡು. ಮಹಾಲಯ ಅಮಾವಾಸ್ಯ ಇದೆಯಲ್ಲ, ಸೊ ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ ಹೇಳಿ ಹಸುಗಳನ್ನೆಲ್ಲ ತೊಳಿತಾ ಇದ್ದಾರೆ. ಈ ಕಡೆ ನಾನು ಸಹ ಮನೆಯಲ್ಲೆಲ್ಲ ಧೂಳೆಲ್ಲ ಉದುರಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯನ್ನು ಸಹ ಹೊರಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಫೋಟೋಗೆ ಪೂಜೆ ಮಾಡಬೇಕು ಅಂತ. ಇನ್ನು ದೇವ್ರ ಪಾತ್ರೆಗಳೆಲ್ಲ ತೊಳಿಬೇಕು. ಸೊ ಅಷ್ಟೊತ್ತಿಗೆ ನಾನು ಒಂದಷ್ಟು ಬಟ್ಟೆಗಳನ್ನ ಮಿಷಿನ್ಗೆ ಹಾಕಿದ್ದೆ, ಬೆಡ್ಶೀಟ್ಗಳೆಲ್ಲ ಮಿಷಿನ್ಗೆ ಹಾಕಿದ್ದೆ. ನೋಡ್ತಿರ್ಬೋದು ಈ ಕಡೆ ಬೆಡ್ ಸ್ಪ್ರೆಡ್ ಎಲ್ಲನೂ ನಾನು ತೆಗ್ದಿದ್ದೀನಿ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಪೂಜೆ ಮಾಡೋದಕ್ಕೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಇನ್ನೇನು ನವರಾತ್ರಿಗಳು ಸ್ಟಾರ್ಟ್ ಆಯ್ತಲ್ವಾ, ಸೊ ನಾನು ದೇವ್ರ ಫೋಟೋ ಉಜ್ಜಿ ಸುಮಾರು 15 ದಿನ ಆಗೋಯಿತು. ಇವಾಗ ದೇವ್ರ ಫೋಟೋ ಎಲ್ಲ ಉಜ್ಜಿ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸೊ ಎಲ್ಲ ರೆಡಿ ಮಾಡಿ ಈಗ ಹೊಸಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ನೋಡ್ತಿರ್ಬೋದು ಈ ರೀತಿ ಕ್ಲೀನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನಮ್ಮ ದೇವ್ರ ಮನೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ನಮ್ಮ ಮನೆಯಲ್ಲಿರುವಂತಹ ದೇವ್ರ ಮನೆ ಅಂದರೆ ನನಗೆ ತುಂಬಾ ಇಷ್ಟ. ಏನೋ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪರ್ಸ್ನಲಿ ನನಗೆ ನಮ್ಮ ಮನೆಯಲ್ಲಿರುವಂಥ ದೇವ್ರ ಮನೆ ಅಂದರೆ ನನಗೆ ತುಂಬಾ ಇಷ್ಟ. ಮೊದಲು ಮನೆ ಕಟ್ಟುವಾಗ ಒಂದು ಎರಡು ಅಂದರೆ ಫಸ್ಟ್ ಒಂದು ರೀತಿ 3 ಸ್ಟೆಪ್ ಆಗೋ ರೀತಿ ಕಟ್ಟಿದ್ರು, 3 ಮೆಟ್ಲ್ ರೀತಿ ಕಟ್ಟಿದ್ರು ಆ ದೇವ್ರ ಫೋಟೋ ಇಡೋ ಹತ್ರ. ಆಮೇಲೆ ಕಿತ್ತಾಕ್ಬಿಟ್ಟು ಮತ್ತೆ ಇನ್ನೂ ಒಂದು ಸತಿ 1 ಸ್ಟೆಪ್ ಮಾತ್ರ ಕಟ್ಟಿದ್ರು, ಅದು ಕೂಡ ಚೆನ್ನಾಗಿ ಬಂದಿಲ್ಲ. ಆಮೇಲೆ ಈ ರೀತಿ ಟೈಲ್ಸಲ್ಲಿ ಗ್ರಾನೈಟಲ್ಲಿ ಡಿಸೈನ್ ಮಾಡಿರೋದು, ಆಮೇಲೆ ಕೆಳಗಡೆ ವುಡ್ ವರ್ಕ್ ಎಲ್ಲ ಮಾಡಿಸಿದಾಗ ಇನ್ನೂ ಲುಕ್ಕಾಗಿ ಕಾಣಿಸ್ತು. ನೋಡಿ, ಇದೆ ಫೋಟೋ ತುಂಬ ಹೂವು ಹಾಕ್ಬಿಟ್ಟು ದೀಪ ಅಂಟಿಸ್ಬಿಟ್ರೆ ಅಂತೂ ನೋಡೋದಕ್ಕೆ ಒಳ್ಳೆ ದೇವಸ್ಥಾನ ಇದ್ದಂಗೆ ಇರುತ್ತೆ ನಮ್ಮ ಮನೆ ದೇವ್ರ ಮನೆ. ನನಗಂತೂ ತುಂಬಾ ಇಷ್ಟ. ಸೊ ನಮ್ಮ ಮನೆ ದೇವ್ರ ಮನೆ ಯಾರ್ಯಾರಿಗೆಲ್ಲ ಇಷ್ಟ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ಪೂಜೆನೂ ಸಹ ಮಾಡ್ತಾ ಇದ್ದೀನಿ. ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ 11:30 ಆಗೋಗಿತ್ತು. ಎಲ್ಲ ಪ್ರತಿಯೊಂದು ಕೆಲಸ ಮುಗಿಸಿ ಅಂದರೆ ಧೂಳೆಲ್ಲ ಉದುರಿಸಿ ಮತ್ತು ಬೆಡ್ಶೀಟ್ಗಳನ್ನೆಲ್ಲ ಹಾಗೆ ಮಿಷಿನ್ಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಶುಕ್ರವಾರನೇ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು, ಬಟ್ ಅವರು ನಾನ್ ವೆಜ್ ಎಲ್ಲ ತಂದಿದ್ರಲ್ಲ, ಇನ್ನೇನು ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಫಸ್ಟು ಏನು ನಾನ್ ವೆಜ್ ಎಲ್ಲ ತಿಂದು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನಾನು ಶನಿವಾರನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಸಹ ಮಾಡ್ತಾ ಇದ್ದೀನಿ. ಆಗಿಂದಾಗೆ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿ ಒಂದು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ನಂತರ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಧೂಪನೂ ಸಹ ಹಾಕ್ತಾ ಇದ್ದೀನಿ. ಬೆಳಗ್ಗೆನೇ ಒಂದು 7-8 ಗಂಟೆ ಸಮಯದಲ್ಲಿ ಧೂಪ ಹಾಕೋದ್ರಿಂದ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾನು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು. ಏನೇ ಆಗಲಿ 12 ಗಂಟೆ ಒಳಗಡೆ ಪೂಜೆ ಮಾಡಿಬಿಡಬೇಕು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ. ಮತ್ತು ಪೂಜೆನೂ ಮಾಡಿದ್ದಾಯಿತು, ಹಾಗೆ ಧೂಪನೂ ಸಹ ಹಾಕ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾಯಿತು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಇನ್ನೂ ಊಟ ಮಾಡಲಿಲ್ಲ. ಟೈಮ್ ಬಂದು ಎಷ್ಟೋ 11:30 ಆಗ್ತಾ ಬರ್ತಾ ಇದೆ. ಇನ್ನು ಗಬ್ಬಿ ಇನ್ನೂ ಸ್ನಾನ ಮಾಡಲಿಲ್ಲ. ನಿಧಿ ಯೋಗಿತ ಸ್ನಾನ ಮಾಡ್ಕೊಂಡಿದ್ದಾಳೆ, ಇನ್ನೂ 7 ಸ್ನಾನ ಮಾಡಲಿಲ್ಲ, ಮಾಡಿಸ್ಬೇಕು. ಊಟ ಎಲ್ಲರದು ಆಯಿತು,
ದೀಕ್ಷಾ ಯೋಗಿತಾ ಹಸ್ಬೆಂಡು ಅಜ್ಜಿ ಮತ್ತು ನಾನು ತಿನ್ನಬೇಕು. ತಾತಗೆ ಹೊಲ್ದ ಹತ್ರ ಕಟ್ಟಿ ಕಳಿಸಿದ್ದೀನಿ ಬಾಕ್ಸಲ್ಲಿ ಹಾಕಿ. ಯಾವಾಗಲೂ ಹಂಗೆ ನೀನು ಒಂದು ಅಂದರೆ ಹೊಲ ಸ್ಟಾರ್ಟ್ ಮಾಡಿದಾಗಿಂದ ಬಾಕ್ಸಲ್ಲಿ ಹಾಕಿ ಬ್ಯಾಗಲ್ಲಿ ಕಟ್ಟಿ ಕಳಿಸ್ಬಿಡ್ತೀನಿ. ಅಲ್ಲೇ ಊಟ ಮಾಡ್ಕೊತಾರೆ. ಮತ್ತು ಬರೋವಾಗ ಸಾಯಂಕಾಲ 4 ಗಂಟೆ ಆಗುತ್ತೆ ಬರೋ ಅಷ್ಟೊತ್ತಿಗೆ ತಾತ. ಬರೋವಾಗ ಬಾಕ್ಸು ವಾಪಸ್ಸು ತೊಗೊಂಡು ಬರ್ತಾರೆ ನೋಡಿ. ಹಸ್ಬೆಂಡ್ ಊಟ ಕೊಟ್ಟು ಬರ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸಾದ ನಂತರ ಊಟ ಮಾಡ್ತಾ ಇದ್ದೀನಿ. ಸೊ ನಾನು ಊಟ ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ಸೊ ನಾನು ಊಟ ಮಾಡಿ ನಂತರ ಅಜ್ಜಿನ ಹೋಗಿ ಅಂಗಡಿ ಹತ್ರ ಕಳಿಸ್ಬೇಕು. ಸೊ ಅವ್ರು ಬಂದು ಸ್ನಾನ ಮಾಡಿಕೊಂಡು ನಂತರ ಊಟ ಮಾಡೋ ಅಂಥದ್ದು ನೋಡ್ತಿರ್ಬೋದು ದೇವ್ರ ಮನೆ ಯಾವ ರೀತಿ ಕಾಣಿಸ್ತಾ ಇದೆ. ಪೂಜೆ ಎಲ್ಲ ಆಯಿತು. ಧೂಪ ಬಂದು ನಾನು ಜಾಸ್ತಿ ಹೊತ್ತು ದೇವ್ರ ಮನೆಯಲ್ಲಿ ಇಡೋದಿಲ್ಲ, ಯಾಕಂದರೆ ಹೊಗೆ ಎಲ್ಲ ತುಂಬಿಕೊಂಡು ಆ ದೇವ್ರ ಮನೆ ಟೈಲ್ಸು ಗೋಡೆಗಳೆಲ್ಲ ಕಪ್ಪಾಗುತ್ತೆ ಅಂತ ಹೇಳಿ ಜಾಸ್ತಿ ಹೊತ್ತು ಇಡೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಇಡ್ತೀನಿ, ಆಮೇಲೆ ತೊಗೊಂಬಂದು ಈಚೆಗಡೆ ಇಟ್ಬಿಡ್ತೀನಿ. ನಂತರ ಈ ಕಡೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಬೆಡ್ಶೀಟ್ಗಳೆಲ್ಲ ಖಾಲಿ ಆಗಿದ್ದಾವೆ, ಎಲ್ಲ ರುಬ್ಬಿ ಬಿಸಾಕಿದೆ ನನ್ನ ಮಿಷಿನು. ಸೊ ಇನ್ನೊಂದು 2 ಇದ್ದಾವೆ, ಒಂದು ಹಾಕಿದ್ದೀನಿ, ಇನ್ನು ಒಂದು ಇದೆ. ಮತ್ತು ಬಟ್ಟೆಗಳೆಲ್ಲ ವಾಶ್ ಮಾಡೋದಕ್ಕೆ ಹಾಕಬೇಕು, ಬಟ್ ಇವತ್ತು ಆಗೋದಿಲ್ಲ. ಸೊ ನಾಳೆ ಹಾಕೋಣ ಅಂತ ಹೇಳಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನಮ್ಮ ರಾಮು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಏನು ನಡೆಗೆ ಕುಂಕುಮ ಎಲ್ಲ ಇಟ್ಕೊಂಡು ಯಾವ ರೀತಿ ನೋಡ್ತಿದ್ದಾನೆ ಅಂತ. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇತ್ತು. ನನ್ನ ಹಸ್ಬೆಂಡ್ ಟಿ ವಿ ಬಿಟ್ಟು ಮಧ್ಯಾಹ್ನದಿಂದ ಎಲ್ಲೂ ಕದಲಿಲ್ಲ, ಟಿ ವಿ ನೋಡ್ತಿದ್ದಾರೆ ಕ್ರಿಕೆಟನ್ನು. ಕ್ರಿಕೆಟ್ ಅಂದರೆ ಪಂಚ ಪ್ರಾಣ ಅವ್ರಿಗೆ. ಸೊ ಆದರೂ ನಮ್ಮ ಭಾರತನೇ ಗೆಲ್ತು. ಸೊ ಒಂದು ಎದುರಾಳಿ ತಂಡದಿಂದ ನಮ್ಮ ಭಾರತನೇ ಗೆಲ್ತು, ಖುಷಿಯಾಯಿತು. ಈ ಕಡೆ ನೋಡ್ತಿರ್ಬೋದು ನನ್ನ ಮಗಳು, ನಾನು ಒಳಗಡೆ ಅಡುಗೆ ಕೆಲಸ ಮಾಡ್ತಿದ್ದೆ, ಪರ್ಕೆ ಇಟ್ಕೊಂಡೆಲ್ಲ ಗುಡಿಸಿ ಆ ಒಂದು ಪರ್ಕೆ ಕಡ್ಡಿಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಈ ಕಡೆ ಬೆಡ್ಶೀಟ್ಗಳೆಲ್ಲ ಒಗ್ದಾಕಿದ್ದೆ, ಆಲ್ಮೋಸ್ಟ್ ಎಲ್ಲನೂ ಒಣಗಿದ್ದಾವೆ. ಇನ್ನು ಒಂದು 2 ಬೆಡ್ಶೀಟು ಮಿಷಿನ್ಗೆ ಹಾಕ್ತಾನೇ ಇದ್ದೀನಿ, ಒಂದೊಂದಾಗಿ ಒಣಗಿಸ್ತಾ ಇದ್ದೀನಿ, ತಂದು ಹಾರಾಕ್ತಾ ಇದ್ದೀನಿ. ಇದು ಬಂದು ನನ್ನ ಹಸ್ಬೆಂಡು. ಎಷ್ಟು ತೂಕ ಇದೆ ಅಂದರೆ ಇದನ್ನು ಏನಾದರೂ ನೆನೆಸ್ಬಿಟ್ರೆ ಅಂತೂ ಕೈಯಲ್ಲಿ ಎತ್ತೋದಕ್ಕೆ ಆಗೋದಿಲ್ಲ, 2 ಅಥವಾ 3 ಜನ ಎತ್ತಬೇಕು ಅಷ್ಟು ತೂಕ ಇದೆ ಇದು. ಸುಮಾರು ಇದು ಈ ಒಂದು ಬೆಡ್ಶೀಟ್ಗೆ ಏನಿಲ್ಲ ಅಂದರೂ ಒಂದು 15-16 ವರ್ಷ ಆಗಿದೆ ಈ ಒಂದು ಬೆಡ್ಶೀಟ್ಗೆ. ಫ್ಯೂರ್ ಉಲ್ಲನ್ನು ಬೆಡ್ಶೀಟ್ ಅದು, ಸುಮಾರು ಆವಾಗಲೇ ಒಂದು 15-16 ವರ್ಷದಿಂದನೇ 500 ರೂಪಾಯಿ ಕೊಟ್ಟು ತೊಗೊಂಡಿರೋದಂತೆ. ಇವಾಗಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಏನು ವಿಂಟರ್ ಸೀಸನಲ್ಲಿ ಬೆಚ್ಚಗಿರುತ್ತೆ ಆ ಒಂದು ಬೆಡ್ಶೀಟಲ್ಲಿ. ಸೊ ಬೆಡ್ಶೀಟ್ಗಳೆಲ್ಲ ಒಣಗಾಕಿ ಒಣಗಿರುವಂಥ ಬೆಡ್ಶೀಟ್ಗಳನ್ನೆಲ್ಲ ತೊಗೊಂಡು ಬಂದೆ. ಹಸ್ಬೆಂಡ್ ಏನಾದರೂ ಸ್ವಲ್ಪ ಕಾರಕಾರವಾಗಿ ಮಾಡು ಅಂತ ಹೇಳಿದರು. ಏನು ಮಾಡೋಣ ಅಂತ ಅಂದ್ಕೊಂಡೆ, ಹೋಗಲಿ ರೈಸ್ ಬಾತ್ ಮಾಡಿಬಿಟ್ಟು ಪಾಯಸ ಮಾಡಿಬಿಡೋಣ, ಹೆಂಗೋ ಇವತ್ತು ಮಹಾಲಯ ಅಮಾವಾಸ್ಯೆ ಅಲ್ವಾ, ಒಂದು ರೀತಿ ಹಬ್ಬ ರೀತಿಯೇ ರೈಸ್ ಬತ್ ಮಾಡಿಬಿಟ್ಟು ಪಾಯಸ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. 1:30ಗೆಲ್ಲ ಸ್ಟಾರ್ಟ್ ಮಾಡಿದೆ, 2:30ಗೆಲ್ಲ ರೈಸ್ ಬಾತ್ ಮತ್ತು ಪಾಯಸ 2 ರೆಡಿ ಆಯಿತು. ಈ ಕಡೆ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ. ನಾನೇನು ಊಟ ಮಾಡಲಿಲ್ಲ, ಯಾಕಂದರೆ ನಾನು ತಿನ್ನೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತಲ್ವಾ. ಸೊ ನಾನೇನು ಊಟ ಮಾಡಲಿಲ್ಲ, ಜಸ್ಟ್ ಪಾಯಸ ಮಾತ್ರ ತಿಂದೆ, ತುಂಬ ಚೆನ್ನಾಗಿತ್ತು. ಅವ್ರು ತಿನ್ನಲ್ಲ ಈ ರೀತಿ ರೈಸ್ ಬಾತು, ಪಲಾವು ಮತ್ತು ಟೊಮೊಟೊ ಬಾತ್ ಅಂದರೆ ಇವೆಲ್ಲ ಅಷ್ಟು ಇಷ್ಟಪಡೋದಿಲ್ಲ. ಬಟ್ ಏನೋ ಕೇಳಿದ್ರೆ ಏನಾದರೂ ಕಾರಕಾರವಾಗಿ ಮಾಡು ಅಂತ ನಾನು ಅಂದ್ಕೊಂಡೆ, ಬಿಸಿಬೇಳೆಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಯೋಗಿತಾ ತಿನ್ನಲ್ಲ, ನಿದೀಕ್ಷನೂ ತಿನ್ನೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅಂದ್ಬಿಟ್ಟು ರೈಸ್ ಬಾತ್ ರೀತಿ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಏನು ಪಾಯಸ ರೈಸ್ ಬಾತು ನಾನು ಟೇಸ್ಟೇ ಮಾಡಲಿಲ್ಲ ಹಿಂಗಿತ್ತೋ ಏನೋ ಅಂತ, ಪಾಯಸ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈ ಕಡೆ ಮಕ್ಕಳಿಗೂ ಮತ್ತು ಹಸ್ಬೆಂಡ್ಗೆ ಊಟನ ಕೊಟ್ಟು ಇಲ್ಲಿ ನಾನು ಸಹ ಪಾಯಸನ ತಿಂತಾ ಇದ್ದೀನಿ. ಊಟ ಎಲ್ಲ ಮುಗಿಸಿದ ನಂತರ ಇಲ್ಲೇನು ನಾನು ಬೆಡ್ಶೀಟು ಮತ್ತು ಬೆಡ್ ಸ್ಪ್ರೆಡ್ ಎಲ್ಲ ಒಣಗಾಕಿದ್ದೆ ಹೋಗ್ದು. ಸೊ ಅವೆಲ್ಲ ಒಣಗಿತ್ತು, ಯಾಕಂದರೆ ಮಿಷಿನ್ಗೆ ಹಾಕಿರ್ತೀನಲ್ಲ, ಬೇಗ ಒಂದು 10-15 ನಿಮಿಷ ಅಂದರೆ ಬೇಗ ಒಣಕೊಬಿಡ್ತ. ಆಲ್ಮೋಸ್ಟ್ ಒಂದು 70% ಆಗುವಷ್ಟು ಮಿಷಿನಲ್ಲೇ ಒಣಗಿರ್ತವಲ್ಲ, ಎಲ್ಲ ಡ್ರೈ ಆಗಿರ್ತವೆ. ಜಸ್ಟ್ ಇವತ್ತು ಬಿಸಿಲು ತುಂಬಾ ಇತ್ತು, ಒಂದು 1/2 ಅವರ್ಗೆಲ್ಲ ಆರಾಮಾಗಿ ಒಣಕೊಬಿಡ್ತು ತೊಗೊಂಬಂದು ಹಾಗೆ ಹಾಕ್ತಾ ಇದ್ದೀನಿ. ಒಂದಾದಾಗೆ ಆ ಒಂದು ಬೆಡ್ರೂಮ್ಗೆ ಮತ್ತು ನಾವು ಮಲ್ಕೊಳ್ಳುವಂಥ ಬೆಡ್ರೂಮ್ಗೆಲ್ಲ ಬೆಡ್ ಸ್ಪ್ರೆಡನ್ನು ಹಾಕ್ತಾ ಇದ್ದೀನಿ. ನಾನು ಒಂದು ವಾರಕ್ಕೊಂದು ಸತಿ
ಏನು ಆ ಒಂದು ಬೆಡ್ಶೀಟನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಎರಡೇ ಇರೋದು ಅದು ಇತ್ತೀಚೆಗೆ ಈ ಒಂದು ಬೆಡ್ಶೀಟನ್ನು ತೊಗೊಂಡಿರೋಂಥದ್ದು, ಅದಕ್ಕೆ ಮುಂಚೆ ಇದ್ದಿದ್ದ ಬೆಡ್ಶೀಟು ಅದನ್ನೇ ವಾರಕ್ಕೊಂದ್ಸತಿ ಒಗೆದು ಒಗೆದು ಹಾಕ್ತಾ ಇದ್ದೆ ನಾನು. ಇದು ಬಂದು ನಾನು ಮನೆ ಹತ್ರ ಯಾರೋ ತೊಗೊಂಬಂದಿದ್ರು, ಅವ್ರ ಹತ್ರ ತೊಗೊಂಡಿರೋಂಥದ್ದು. 1000 ಚಿಲ್ಲರೆ ಹೇಳಿದ್ರು, ನನ್ನ ಖಾಲಿ 400 ರೂಪಾಯಿ ಕೊಟ್ಟೆ ಅಷ್ಟೇ ಅದಕ್ಕೆ. ನಂತರ ಅಜ್ಜಿ ಮಲ್ಕೊಳ್ಳೋಂಥ ರೂಮ್ಗೂ ಸಹ ಒಂದು ಬೆಡ್ಗೆ ಬೆಡ್ಶೀಟನ್ನು ಹಾಕ್ತಾ ಇದ್ದೀನಿ. ಸೊ ನಾನು ಎಲ್ಲೋದ್ರೂ ನನ್ನ ಚಿಕ್ಕ ಮಗಳು ನನ್ನ ಹಿಂದೆ ಬಾಲ ಇಟ್ಕೊಂಡು ನಿಂತಿದ್ದಾಳೆ, ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ. ಸೊ ಇವೆಲ್ಲ ಕೆಲಸ ಮುಗಿಸಿ ನಂತರ ನಾನು ಮಲಗಿಸೋಣ ಅಂತ ಹೇಳಿ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಪೂಜೆ ಗೀಜೆ ಎಲ್ಲ ಆಯಿತು, ಬೆಳಗ್ಗೆ ಒಂದ್ಸತಿ ಮಾಡಿದೆ, ಮತ್ತು ಇವಾಗ ಸ್ವಲ್ಪ ಕಡ್ಡಿ ಎಲ್ಲ ಅಂಟಿಸಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಅಡುಗೆ ಮಾಡಬೇಕು, ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇನ್ನು ಮೈಂಡ್ಗೇನು ಬರ್ತಿಲ್ಲ ಏನು ಮಾಡಬೇಕು ಅಂತ. ಬೆಳಗ್ಗೆ ಎಲ್ಲ ತರಕಾರಿ ಸಾರು ಮಾಡಿದ್ದೆ, ಇವಾಗ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ, ಸೊಪ್ಪೇನಾದರೂ ತೊಗೊಂಡ್ಬನ್ನಿ ಅಂತ ಹೇಳಿದೆ, ಬಟ್ ಅವರು ಹಾಗೆ ಬಂದಿದ್ದಾರೆ. ಕಾಳಿದೆ, ನೋಡೋಣ ಕಾಳು ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸೊ ನೋಡಿ, ನನ್ನ ವಾಲೆಯ ಒಂದು ಕತೆ ಹೇಳ್ತೀನಿ. ಈ ಒಂದು ವಾಲೆ ಬಂದು ತುಂಬ ದಿನ ಆಯಿತು ತೊಗೊಂಡು, ಸುಮಾರು ಒಂದು 8 ವರ್ಷ ಆಯಿತು. ಇರಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ, ಯಾವ ರೀತಿ ಇದೆ ಡಿಸೈನ್ ಅಂತ. ಇದನ್ನು ಒಂದು ಕ್ಲಿಪ್ಪು ನಾನು ಹಾಕ್ತೀನಿ. ಇದು ನನಗೆ ಈ ಒಂದು ಓಲೆ ತುಂಬಾ ಸ್ಪೆಷಲ್ಲು ನನಗೆ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಗೋಲ್ಡ್ ಅಂತ ತೆಗೆದಿದ್ದು, ನಾನೇ ಸ್ವಂತವಾಗಿ ನನ್ನ ಒಂದು ಹಣದಿಂದ ಫಸ್ಟ್ ಟೈಮ್ ಗೋಲ್ಡ್ ಅಂತ ತೆಗೆದಿದ್ದು ಈ ಒಂದು ಓಲೆನೇ. ಸೊ ಸುಮಾರು 8 ವರ್ಷ ಆಯಿತು ಈ ಒಂದು ಓಲೆನ ತೊಗೊಂಡು. ಆನೇಕಲ್ಲಲ್ಲಿ, ಆನೇಕಲ್ ವಿದ್ಯಾಶ್ರೀ ಜ್ಯುವೆಲರಿಯಲ್ಲಿ ನಾನು ಈ ಒಂದು ಓಲೆನ ಪರ್ಚೇಸ್ ಮಾಡಿದ್ದು. ಯಾವ ಥರ ಅಂದರೆ, ಸ್ವಲ್ಪ ಸ್ವಲ್ಪನೇ ಹಣನ ಸೇವ್ ಮಾಡಿ ಪೋಸ್ಟ್ ಆಫೀಸಲ್ಲಿ, ಅಂಚೆ ಕಚೇರಿ ಅಂತ ಏನು ಬರೀತಾರೆ, ಸೊ ಅಲ್ಲಿ ನಾನು ಅಮೌಂಟನ್ನು ಕಟ್ತಿದ್ದೆ. ಒಂದು ವಾರಕ್ಕೆ 200-300 ಆ ಥರ ಕಟ್ಟಿ ಸುಮಾರು ಒಂದು 5,000-6,000 ನಾನು ಅಲ್ಲಿ ಸೇವ್ ಮಾಡಿ ಇಟ್ಟಿದ್ದೆ. ಸೊ ಒಂದಿನ ಈ ಓಲೆನ ತಗೊಂಡೆ. ಇದು ಬಂದು 2.5 ಗ್ರಾಮ್ ಏನೋ ಇದೆ, 8 ವರ್ಷದ ಹಿಂದೆ ಎಷ್ಟು 2,400 ಏನೋ ಇತ್ತು ಆವಾಗ ತೊಗೊಂಡಿದ್ದು ಈ ಒಂದು ಓಲೆ. ಇವಾಗ ಈಗ ಅಟ್ ಪ್ರೆಸೆಂಟು ಒಂದು ಸುಮಾರು ಗೋಲ್ಡು 6,000 ಚಿಲ್ಲರೆನೇನೋ ಇದೆ. ಎಷ್ಟು ಅಜಗಜಾಂತರ ವ್ಯತ್ಯಾಸ ಅಂದರೆ, 6,000 ಚಿಲ್ಲರೆನೇನೋ ಇದೆ ಇವಾಗ ಗೋಲ್ಡು. ಈ ಥರ ಓಲೆ ಇವಾಗ ತೊಗೊಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 12,000-13,000 ಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ, ಕ್ಲಿಪ್ಪು ಹಾಕ್ತೀನಿ ನಾನು. ಚೆನ್ನಾಗಿದ್ದಾವೆ, ಸಿಂಪಲಾಗಿದ್ರೂ ಮನೆಗೆ ಅಂದರೆ ಡೈಲಿ ಯೂಸ್ಗೆ ಚೆನ್ನಾಗಿದ್ದಾವೆ. 8 ವರ್ಷದಿಂದನೂ ನನ್ನ ಒಂದು ಕಿವಿಯಲ್ಲಿ ಇದು ಇದೆ, ಈ ಒಂದು ಓಲೆ ಅನ್ನೋದು. ಒಂದ್ಸತಿ ಕಳೆದೋಗಿತ್ತು, ಏನಪ್ಪ ಅಂದರೆ ಈ ಒಂದು ಕಾರ್ಡ್ ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಲಕ್ ಬಿದ್ದಿದೆ ನೋಡಿ, ಚಿಕ್ಕದಾಗಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇದು ಬಂದು ನೈಟಲ್ಲಿ ಬಿದ್ದೋಗಿದೆ, ನಾನು ನೋಡ್ಕೊಂಡಿಲ್ಲ. ಸುಮ್ಮನೆ ಈ ಥರ ಅಂದ್ಕೊಂಡೆ, ಕಿವಿಗೆ ಕಿವಿಯಲ್ಲಿ ಈ ಥರ ಅಂದ್ಕೊಂಡಾಗ ಕೈಗೆ ಹೋಲೆನೇ ಬಂದುಬಿಡ್ತು. ಏನೇ ಬಂದು ನೋಡಿದ್ರೆ ಹಿಂದೆ ಇರೋ ತಿರುಪಾಯಿ ಇಲ್ಲ, ಕಾಡು ಏನು ಹೇಳ್ತಾರೆ ಇದನ್ನು. ಸೊ ಇದು ಇಲ್ಲ, ನೈಟೆಲ್ಲ ಹುಡುಕಿದ್ದೀನಿ ಸಿಗಲಿಲ್ಲ, ಹೋಯ್ತು ಇನ್ನು ಅಷ್ಟೇ ಅಂದ್ಕೊಂಡೆ ಈ ಒಂದು ಓಲೆ. ಆಮೇಲೆ ಬೆಳಗ್ಗೆ ಓಡಾಡುವಾಗ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಚಪ್ಪಲಿಯಲ್ಲಿ ಏನೋ ಒಂಥರ ಒತ್ತುತ್ತಂಗೆ ಆಗ್ತಾ ಇತ್ತು. ಏನಪ್ಪ ಅಂತ ನೋಡಿದ್ರೆ, ಸೊ ಈ ಓಲೆ ಒಂದು ತಿರುಪಾಯಿ ಏನಿದೆ ಆ ಒಂದು ಚಪ್ಪಲಿಗೆ ಚುಚ್ಕೊಂಡಿತ್ತು. ಆವತ್ತು ಆ ಥರ ಆಗಿದ್ದು, ಮತ್ತೆ ಯಾವತ್ತು ಕಳೆದಿಲ್ಲ ಆ ಥರ. ಅಲ್ಲಿವರೆಗೂ ಜೋಪಾನವಾಗಿ ನೋಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಇದು ಒಂದು ಓಲೆಯ ಕತೆ ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದರಲ್ಲಿ ನೋಡ್ತಿರ್ಬೋದು ಡಿಸೈನ್ ಬಂದು ಗ್ರೀನ್ ಮತ್ತು ರೆಡ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸಿಂಪಲಾಗಾದರೂ ತುಂಬ ಚೆನ್ನಾಗಿದೆ, ಮುಂದೆ ನನ್ನ ಮಕ್ಕಳಿಗೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನೋಡ್ತಿರ್ಬೋದು. ಓಕೆ ಬನ್ನಿ ಅಡುಗೆ ಮಾಡೋಣ. ಓಲೆ ಹಾಕ್ಕೊಬಿಡ್ತೀನಿ ಕಿವಿಗೆ. ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ. ಏನು ಮಾಡಬೇಕಮ್ಮು ಅಡುಗೆ? ಬೆಳಗ್ಗೆ ಎಲ್ಲ ತರಕಾರಿ ಸಾಂಬಾರು ಮಾಡಿದ್ದೆ, ಇವಾಗ ಏನು ಮಾಡೋದು ಗೊತ್ತಿಲ್ಲ. ನೋಡಿ, ಒಂದು ಸ್ವಲ್ಪ ಲೂಸ್ ಇದೆ ಈ ಒಂದು ಓಲೆ, ಅದಕ್ಕೋಸ್ಕರ ಗುಂಡಿ ಹಿಂದೆಗೆ ಹಾಕ್ಕೊಂಡಿದ್ದೀನಿ. ನಗು ಏನು, ಅಯ್ಯೋ ಬಿದ್ದೋಯ್ತು. ಅಕ್ಕ ಸುಟ್ಟು
ಬೆಂಡೆಕಾಯಿ ಎತ್ತ ಆಯ್ತು ಡಸ್ಟ್ಬಿನ್ನಲ್ಲಿ. ಸಾಂಬಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಫ್ರಿಜ್ ತೆಗ್ದಾಗ ನನಗೆ ಬೆಂಡೆಕಾಯಿ ಕಾಣಿಸ್ತು. ಒಂದು ಕೆ ಜಿದು ಏನೋ ತೊಗೊಂಬಂದಿದ್ರು ನಾನು ಲಾಸ್ಟ್ ಟೈಮು, ಒಂದು ಸ್ವಲ್ಪ ಉಳ್ದಿತ್ತು, ಅದನ್ನು ಹಾಗೆ ತೆಗ್ದಿಟ್ಟಿದ್ದೆ. ಇನ್ನೇನು ಮಸಾಲೆ ಇಟ್ಟು ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಬೆಂಡೆಕಾಯಿ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಜಾಸ್ತಿ ಏನು ಮಾಡಲಿಲ್ಲ, ಒಂದು ಸ್ವಲ್ಪನೇ, ಒಂದು ಅರ್ಧ ಕೆ ಜಿಗಿಂತ ಕಮ್ಮಿನೇ ಇತ್ತು. ಅಂದರೆ ಜಾಸ್ತಿ ತೆಳು ಏನೂ ಮಾಡಲಿಲ್ಲ, ಗೊಜ್ಜಾಗಿ ಆ ಒಂದು ಟೈಮ್ ಮಾತ್ರ ಆಗುವಷ್ಟು ರೆಡಿ ಮಾಡಿದೆ. ಚೆನ್ನಾಗಿತ್ತು, ಸಿಂಪಲ್ಲಾಗಿ ಒಂದು ಸಾಂಬಾರು ಸಹ ರೆಡಿ ಮಾಡಿದೆ. ಫಟಾಫಟ್ ಅಂತ ಮುದ್ದೆ ಮತ್ತು ರೈಸು ಸಹ, ರೈಸು ಏನು ಮಾಡಲಿಲ್ಲ, ಯಾಕಂದರೆ ಮಧ್ಯಾಹ್ನ ಏನು ರೈಸ್ ಬಾತ್ ಮಾಡಿದ್ನಲ್ಲ, ಅದೇ ಒಂಚೂರು ಇತ್ತು, ಅದನ್ನೇ ತಿನ್ಕೊತಾರೆ ಅಂತ ಹೇಳಿ ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ರೆಡಿ ಮಾಡಿದೆ. ಹೊಲ್ದ ಹತ್ರ ಕೆಲವೊಂದಷ್ಟು ಐಟಮ್ಸ್ನ ದಾನಿಗಳು ದಾನ ಮಾಡಿರೋದು. ಅಂದರೆ ಇವಾಗ ಪಿತೃಪಕ್ಷ ಅಲ್ವಾ, ಸೊ ಅವ್ರ ಹೊಲ್ದ ಹತ್ರ ಒಂದು ದೇವಸ್ಥಾನ ಇದೆ, ಸಾಯಿಬಾಬಾ ದೇವಸ್ಥಾನ. ಸೊ ಅಲ್ಲಿ ಹಿರಿಗೆ ಈ ರೀತಿಯಾಗಿ ಏನೋ ಹಕ್ಕಿ ಮತ್ತು ಇದು ಒಂದು ಏನು ಹೇಳ್ತಾರೆ ಬಯಲೆ ಉದ್ದಿನ ಬೇಳೆ ಆಮೇಲೆ ಗೋಧಿ ಹಸಿಟ್ಟು ಮತ್ತು ಚಿತ್ರಾನ್ನ ಹಾಗೆ ಇದು ಬೆಲ್ಲ, ಸ್ವಲ್ಪ ಬೆಲ್ಲ, ಇಷ್ಟು ಐಟಮ್ಸನ್ನು ಕೊಟ್ಟು ಕಳಿಸಿದ್ದಾರೆ ನಾನು. ಚಿತ್ರಾನ್ನ, ಗೋಧಿ ಹಸಿಟ್ಟು ಮತ್ತು ಅಕ್ಕಿ, ಉದ್ದಿನ ಬೇಳೆ, ಉಪ್ಪು, ಬೆಲ್ಲ. ಸೊ ಇವಿಷ್ಟು ಒಲ್ದ ಹತ್ರ ತಾತಗೆ ದಾನ ಮಾಡಿರೋದಂತೆ. ಸೊ ಹಿರಿಯರಿಗೆ ಈ ರೀತಿ ದಾನ ಮಾಡಬೇಕು ಅಂತ ಯಾರೋ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ಇಷ್ಟು ಐಟಮ್ಸನ್ನು ಪುಟ್ಟ ಪುಟ್ಟ ಬಾಕ್ಸ್ಗಳಲ್ಲಿ ನೋಡಿ ಎಷ್ಟು ಆಗಿರ್ತವೆ ಬಾಕ್ಸ್ಗಳಲ್ಲಿ ಕಳಿಸಿದ್ದಾರೆ. ಚಿತ್ರಾನ್ನ ಇದು ಯಾರು ತಿಂದಿಲ್ಲ, ನಾನು ಮಧ್ಯಾಹ್ನ ಸ್ವಲ್ಪ ಇದು ಮಾಡಿದ್ನಲ್ವಾ ಏನು ರೈಸ್ ಬಾತು, ಅದನ್ನೆಲ್ಲ ತಿಂದಿದ್ರು, ಯಾರು ತಿಂದಿಲ್ಲ, ಅದು ಹಾಗೆ ಇದೆ. ಹಸುಗಳಿಗೆ ಕೊಟ್ಬಿಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಅಷ್ಟು ಐಟಮು ಯಾರೋ ದಾನಿಗಳು ತಾತಗೆ ದಾನ ಮಾಡಿರೋದು ಒಂದು ದೇವಸ್ಥಾನದಲ್ಲಿ ಹೇಳಿದ್ರಂತೆ ಯಾರೋ. ಏನು ಹಿರಿಯರಿಗೆ ಈ ರೀತಿಯಾದಂತಹ ಅಕ್ಕಿ ಬೆಲ್ಲ ಉಪ್ಪು ಈ ರೀತಿ ದಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ, ಅದು ಪಿತೃಪಕ್ಷ ದಿನ ಅಮಾವಾಸ್ಯ ದಿನ ದಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ಅಷ್ಟು ಐಟಮ್ಸನ್ನು ಕಟ್ಟು ಕಳಿಸಿದ್ದಾರೆ. ಪುಳಿಯೋಗ್ರಿ ಅಲ್ಲ, ಅದು ಒಂದು ರೀತಿ ಹುಳಿ ಅನ್ನ ಥರ ಇದೆ. ಪುಳಿಯೋಗ್ರಿನೂ ಅಲ್ಲ, ಆ ಕಡೆ ಚಿತ್ರಾನ್ನನೂ ಅಲ್ಲ, ಆ ರೀತಿ ಇದೆ. ಒಂದೊಂದು ಸ್ಪೂನ್ ಹಾಕ್ಕೊಂಡ್ರಿ ಅಂದರೆ ದೇವ್ರ ಪ್ರಸಾದ ಅನ್ನೋ ರೀತಿ ಒಂದೊಂದು ಸ್ಪೂನ್ ತಿಂದ್ವಿ. ಮತ್ತು ಯಾರೂ ಅದನ್ನು ತಿಂದಿಲ್ಲ, ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ರೈಸ್ ಬಾತ್ ಮಾಡಿದ್ನಲ್ಲ, ಸೊ ಅದು ರೈಸೆ ಇದು ರೈಸೆ ಅಂತ ಹೇಳಿ ಯಾರೂ ತಿಂದಿಲ್ಲ. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ, ಹಸುಗಳಿಗೆ ಕೊಟ್ಬಿಡೋಣ ಅಂತ ಹೇಳಿ. ಈ ಕಡೆ ಮುದ್ದೆನೂ ಸಹ ರೆಡಿ ಆಯಿತು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ, ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ,
ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದಿರಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಒಂದು ಚಾನಲಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಅಥವಾ ನಿಮಗೆ ಯಾರಿಗಾದರೂ ವಿಶ್ ಮಾಡಬೇಕು ಅನ್ನೋದಾದರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನನ್ನ ಚಾನಲಲ್ಲಿ ಅವ್ರಿಗೆ ವಿಶನ್ನು ಮಾಡ್ತೀನಿ ಅಂತ ಹೇಳ್ತಾ. ಸೊ ಇಲ್ಲಿ ನೋಡ್ತಿರ್ಬೋದು ನನ್ನ ಮಗಳಿಗೆ ಫುಲ್ ಕಾಲು ನೋವು ಅಂತ ಹೇಳ್ತಿದ್ಲು. ಸೊ ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತಿಕ್ತಾ ಇದ್ದೀನಿ. ರಜಾ ಇತ್ತಲ್ಲ ಇವತ್ತು, ಚೆನ್ನಾಗಿ ಹಾಡಿದ್ದಾರೆ. ಫುಲ್ ತೊಡೆಯೆಲ್ಲ ನೋವುತ್ತಿದೆ ಮಮ್ಮಿ ಅಂತ ಅಳ್ತಾ ಇದ್ಲು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇಂಟ್ರೆಸ್ಟಿಂಗ್ ವೀಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸಿನ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್. Thank you.